ವಿಪಕ್ಷಗಳಿಂದ ಫೈನಲ್ ಆಯ್ತಾ ಪ್ರಧಾನಿ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆಗೆ ಬಹುಪರಾಕ್ ಹೇಳಿತಾ ವಿಪಕ್ಷಗಳು ಹನ್ನೆರಡು ಪಕ್ಷಗಳಿಂದ ಖರ್ಗೆ ಹೆಸರಿಗೆ ಗ್ರೀನ್ ಸಿಗ್ನಲ್ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ ಈಶ್ವರ್ ಒಂದಷ್ಟು ಸಾಮಂತ ರಾಜ್ಯದವರೆಲ್ಲ ಸೇರ್ಕೊಂಡು ಒಂದ್ ಸಾಮ್ರಾಜ್ಯನ ಕಟ್ಕೋ ಅದನ್ನ ಬಲಿಷ್ಠ ಅನ್ನಕ್ಕೆ ಆಗಲ್ಲ ಅದಕ್ಕೊಬ್ಬ ಸಾಮ್ರಾಟ ಯಾರು ಅಂತ ಗೊತ್ತಾಗ್ಬೇಕು ಅದಕ್ಕೊಬ್ಬ ರಾಜ ಯಾರು ಅಂತ ಗೊತ್ತಾಗ್ಬೇಕು ಅದಕ್ಕೆ ಅವರಿಗೆ ಅಧಿಕೃತವಾಗಿ ಪಟ್ಟಾಭಿಷೇಕ ಆಗಬೇಕು ಆ ಪಟ್ಟಾಭಿಷೇಕವನ್ನ ಎಲ್ಲಾ ಸಾಮಂತರು ಒಪ್ಕೋಬೇಕು ಅವಾಗ ನೋಡಿ ಬೇರೆಯವ್ರ ಮೇಲೆ ಯುದ್ಧ ಹೋಗಕ್ಕೆ ಚಂದ ಐ ಎನ್ ಡಿ ಐ ಎ ಮೈತ್ರಿಕೂಟಕ್ಕೆ ಇದ್ದಂತ ಒಂದೇ ಒಂದು ಕೊರಗು ಅಂದ್ರೆ ಪ್ರಧಾನಿ ಅಭ್ಯರ್ಥಿ ಯಾರು ಹೆಚ್ಚು ಕಡಿಮೆ ದೇಶದಲ್ಲಿ ಎನ್ ಡಿ ಎರೋಧಿಸುವಂತಹ ಇಪ್ಪತ್ತಾರರಿಂದ ಇಪ್ಪತ್ತೇಳು ಪಕ್ಷಗಳು ಸೇರ್ಕೊಂಡು ಇಂಡಿಯಾ ಮೈತ್ರಿಕೂಟವನ್ನ ಮಾಡ್ಕೊಂಡ್ವು ಸಾಕಷ್ಟು ಸಭೆಗಳಾಯ್ತು ಪಾಟ್ನಾ ಮುಂಬೈ ಬೆಂಗಳೂರು ಇದೀಗ ಡೆಲ್ಲಿ ಅದರಲ್ಲೂ ಪಂಚರಾಜ್ಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅಥವಾ ವಿಪಕ್ಷಗಳಿಗೆ ಸರಿಯಾದ ಯಶಸ್ಸು ಸಿಗಲಿಲ್ಲ ಆ ಬಳಿಕ ಮತ್ತಷ್ಟು ತುರುಸಿನ ಚಟುವಟಿಕೆ ಮತ್ತಷ್ಟು ಆಕ್ಟಿವ್ ಆಗಬೇಕು ಅನ್ನೋ ಲೆಕ್ಕಾಚಾರ ಹೀಗಾಗಿ ದೆಹಲಿಯಲ್ಲಿ ನಡೆದಂತ ವಿಪಕ್ಷಗಳ ಸಭೆಯಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋ ಲೆಕ್ಕಾಚಾರದಲ್ಲಿ ಹೆಚ್ಚು ಕಡಿಮೆ ಅರ್ಧಕ್ಕರ್ಧ ಜನ ಸದ್ಯ ಇರೋ ಮಾಹಿತಿ ಪ್ರಕಾರ ಹೆಚ್ಚು ಕಡಿಮೆ ಹನ್ನೆರಡು ವಿಪಕ್ಷದವರು ಪ್ರಧಾನಿ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ನೇಮಿಸಬೇಕು ಅಂತ ಹೇಳೋರೆ ನಿಜಕ್ಕೂ ಕನ್ನಡಿಗರಾಗಿ ಹೆಮ್ಮೆ ಪಡಬೇಕಾಗಿರೋ ವಿಚಾರ ದಕ್ಷಿಣ ಭಾರತದವರಾಗಿದ್ದುಕೊಂಡು ಕನ್ನಡಿಗರಾಗಿದ್ದುಕೊಂಡು ಸುಲಲಿತವಾಗಿ ಹಿಂದಿಯನ್ನ ಮಾತನಾಡಿಕೊಂಡು ಉತ್ತರ ಭಾರತವನ್ನ ಅಥವಾ ಉತ್ತರ ಭಾರತ ಭಾಗದಲ್ಲಿ ಪ್ರಚಾರವನ್ನ ನಡೆಸಿಕೊಂಡು ಅಥವಾ ತಮ್ಮದೇ ಆದ ರಾಜಕೀಯ ಸಿದ್ಧಾಂತಗಳನ್ನ ಮುಂದುವರಿಸಿಕೊಂಡು ತಮ್ಮದೇ ಆದ ವರ್ಚಸ್ಸನ್ನು ಹೊಂದಿರುವಂತಹ ದಲಿತ ನಾಯಕ ಅತಿ ದೊಡ್ಡ ಶಕ್ತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಮುಖ್ಯಮಂತ್ರಿ ಆಗಿರುವಂತಹ ಮಮತಾ ಬ್ಯಾನರ್ಜಿ ದೆಹಲಿಯ ಮುಖ್ಯಮಂತ್ರಿ ಆಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರೂ ಸೇರಿದಂತೆ ಹನ್ನೆರಡು ವಿಪಕ್ಷ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರ ಪರವಾಗಿ ಬಹುಪರ ಕಂದವ್ರೆ ಕ್ಲಾರಿಟಿ ಬರಬೇಕಷ್ಟೇನೆ ಅಧಿಕೃತವಾಗಿ ಅನೌನ್ಸ್ ಆಗ್ಬೇಕಷ್ಟೇನೆ ಅಫಿಷಿಯಲ್ ಆಗಿ ಸಿಗ್ನೇಚರ್ ಆಗಬೇಕಷ್ಟೇ ಅವ್ರ ಕೋರ್ ಕಮಿಟಿಲಿ ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಒಂದು ಹೆಜ್ಜೆ ಹಿಂದೆ ಸರದಂತೆ ಕಾಣ್ತಿದೆ ದಯವಿಟ್ಟು ಅಂತ ಕೆಲಸ ಆಗ್ಬಾರ್ದು ಪ್ರಧಾನಿಯಾಗಿ ಮೋದಿ ಆಯ್ಕೆ ಆಗ್ಬೇಕಾ ಪ್ರಧಾನಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಆಯ್ಕೆ ಆಗ್ಬೇಕಾ ಅದನ್ನ ಜನ ಡಿಸೈಡ್ ಮಾಡ್ತಾರೆ ಆದರೆ ವಿಪಕ್ಷಗಳಿಂದ ಪ್ರಧಾನಿ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರಿಗೆ ಒಮ್ಮತ ಅಥವಾ ಬಹುಮತ ಬಂದ್ರೆ ಅದನ್ನ ದಯವಿಟ್ಟು ತಳ್ಳಾಕ್ಬಾರ್ದು ನಾವ್ ಕನ್ನಡಿಗರಿ ನಾವ್ ಕಳ್ಕಂಡಂಗೆ ಚುನಾವಣೆ ಗೆಲ್ಲೋದು ಸೋಲೋದು ಸೆಕೆಂಡ್ರಿ ಇಂಡಿಯಾ ಮೈತ್ರಿಕೂಟ ಗೆಲ್ಲುತ್ತಾ ಐಎಂಡಿ ಐ ಎ ಮೈತ್ರಿಕೂಟ ಗೆಲ್ಲುತ್ತಾ ಅನ್ನೋ ಸೆಕೆಂಡ್ರಿ ಪ್ರಧಾನಿ ಮೋದಿ ಅವರಿಗೆ ಸರಿಸಮನಾಗಿ ಭುಜಬಲವನ್ನ ತೋರಿಸುವಂತಹ ವ್ಯಕ್ತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂಸತ್ನ ಎರಡು ಕಲಾಪಗಳ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದವ್ರು ಸುದೀರ್ಘವಾದ ರಾಜಕೀಯ ಜೀವನ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಅಪ್ಪರ್ ಹ್ಯಾಂಡ್ ದೇಶದಲ್ಲಿ ದಲಿತ ಸಮುದಾಯದ ಅತಿ ದೊಡ್ಡ ನಾಯಕ ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ಸಾಕಷ್ಟು ಜನ ಒಮ್ಮತದಿಂದ ಹೇಳ್ತಾ ಇದ್ದಾರೆ ಆದರೆ ಖರ್ಗೆ ಅವರು ಅದನ್ನು ಯಾವ ರೀತಿ ತೆಗೆದುಕೊಳ್ತಾರೆ ಅಥವಾ ಅವರೇನೋ ಇಲ್ಲ ಸೋನಿಯಾ ಗಾಂಧಿ ಅವರವರೇ ರಾಹುಲ್ ಗಾಂಧಿ ಅವರವರು ಇಲ್ಲ ಗಾಂಧಿ ಕುಟುಂಬಕ್ಕೆ ಎಲ್ಲರ ವಿಪಕ್ಷದವರ ಏನೊಂದು ಭಕ್ತಿ ಅಥವಾ ಅವ್ರಿಗಿರುವಂತ ಮರ್ಯಾದೆ ಖಂಡಿತ ಇರಲಿ ಇಲ್ಲ ಅಂತಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಸೋನಿಯಾ ಗಾಂಧಿ ಅವ್ರು ಆಗ್ಬೇಕಿತ್ತಲ್ಲ ಬೇಡ ರಾಹುಲ್ ಗಾಂಧಿ ಅವರೇ ಬೇಡ ಅಮ್ಮ ಮನಮೋಹನ್ ಸಿಂಗ್ ಅವ್ರಿಗೆ ಮಾಡೋಣ ಅಂದ್ರು ಆಯ್ತಲ್ಲಿ ಕ್ಲಿಯರ್ ಕಟ್ ಅವರೇನು ಹಿಂದೆ ತ ಸರಿಯಲ್ಲ ಅಥವಾ ನಮಗೇ ಬೇಕು ಅಂತ ಕೂತ್ಕೊಂಡಿಲ್ಲ ರಾಹುಲ್ ಗಾಂಧಿನೂ ನನಗೆ ಅಧಿಕಾರ ಬೇಕು ಅಂತ ಎಲ್ಲೂ ಹೇಳಿಲ್ಲ ಮೋದಿ ವರ್ಸಸ್ ರಾಹುಲ್ ಅಂತ ಬಿಂಬಿತವಾಗ್ತಿದೆ ಅಷ್ಟೆ ಅದು ಮೋದಿ ವರ್ಸಸ್ ಖರ್ಗೆ ಆದರೆ ಮತ್ತಷ್ಟು ಶಕ್ತಿ ಬರುತ್ತೆ ವಿಪಕ್ಷಗಳ ಎಲ್ಲ ನಾಯಕರುಗಳನ್ನ ನೋಡಿದಾಗ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಇರುವಂತ ತೂಕ ಅತಿ ದೊಡ್ಡದು ಹೀಗಾಗಿ ಅವರ ಹೆಸರು ಬರ್ತಾ ಇದೆ ಸುಮಾರು ಹನ್ನೆರಡು ವಿಪಕ್ಷದವರು ಸೇರ್ಕೊಂಡು ಅವ್ರ ಹೆಸರನ್ನ ಓಕೆ ಮಾಡೋರೆ ಅದರಲ್ಲಿ ಡೆಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಇದ್ದಾರೆ ಮಮತಾ ಬ್ಯಾನರ್ಜಿ ಅವರು ಹೇಳೋರೆ ಹೀಗಾಗಿ ಅದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ರೀತಿ ತಗೋತಾರೆ ಅಥವಾ ಅಧಿಕೃತವಾಗಿ ಈಗ ಹನ್ನೆರಡು ಪಕ್ಷವರು ಇನ್ನು ಉಳಿದವರು ಕೂಡ ಸೇರ್ಕೊಂಡು ಯಾರನ್ನ ನೇಮಿಸ್ತಾರೆ ಒಂಬತ್ತರ ನಿರ್ಧಾರ ಬರ್ಬೇಕು ಗೊಂದಲ ಆಗ್ಬಿಟ್ರೆ ಚಿಂದಿ ಚಿತ್ರಾನ್ನಾಗೋಗ್ಬಿಡತ್ ವಿಪಕ್ಷಗಳು ಎಸ್ ವೀಕ್ಷಕರನ್ನು ನಿಮ್ಮ ಪ್ರಕಾರ ವಿಪಕ್ಷಗಳ ಪ್ರಧಾನಿ ಅಭ್ಯರ್ಥಿ ಯಾರಾಗಬೇಕು ನಿಮ್ಮ ಅಭಿಪ್ರಾಯನ್ ಕಾಮೆಂಟ್ ಮಾಡಿ ಧನ್ಯವಾದಗಳು ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದರೆ ಸಾಕು ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ಯಾಕೆ ಅನ್ನೋ ಸಂಖ್ಯೆನೇ ಜಾಸ್ತಿ ಆದರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ ತಮಗಿಂತ ಎತ್ತರಕ್ಕೆ ಬೆಳೆಯೋಕ್ಕೆ ಬೆಳಕಾಗ್ತಾರೆ ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊಟ್ಟಿದ್ದಾನೆ ಮಿಸ್ ಮಾಡಿದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ